ಫೈನಲಿ 2019ರಲ್ಲಿ ರಿಲೀಸ್ ಆಗಿರೋ ಸಿನಿಮಾ ಜೋಡಿ. ಈ ಸಿನಿಮಾನ ಇವತ್ತು ಅಮೆಝಾನ್ ಪ್ರೈಮ್ ವಿಡಿಯೋಸಲ್ಲಿ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಮೈಸೂರಿನ ಒಂದು ಹಾಡಲ್ಲಿ ಇವರು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ನಾನು ಎಲ್ಲೆಲ್ಲಿ ಸುತ್ತಾಡ್ತೀನೋ ಮೈಸೂರಲ್ಲಿ ಎಲ್ಲ ಜಾಗವನ್ನು ಒಂದೇ ಹಾಡಲ್ಲಿ ಕವರ್ ಮಾಡಿ ತುಂಬ ಒಳ್ಳೆಯ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಒಂದು ತೆಲುಗು ಸಿನಿಮಾ, ಡ್ಯೂರೇಷನ್ ಬಂದುಬಿಟ್ಟು 2 ಗಂಟೆ ಹತ್ತತ್ರ ಇದೆ. ಅದಾದಮೇಲೆ ಲೀಡ್ ರೋಲ್ಗೆ ಬಂದರೆ ಆದಿ ಮತ್ತು ಶ್ರದ್ಧಾ ಶ್ರೀನಾಥ್ ಅವರಿದ್ದಾರೆ. ಅದರ ಜೊತೆಗೆ ತುಂಬ ಸಪೋರ್ಟಿಂಗ್ ರೋಲ್ಸ್ ಇದೆ. ಅದರಲ್ಲಿ ಸ್ಪೆಷಲ್ ಮೆನ್ಷನ್ ವೆನಲ್ ಕಿಶೋರ್ ಅವ್ರಿಗೆ ಮಾಡಬೇಕು. ಅವ್ರು ಮಾಡಿರೋ ಕಾಮಿಡಿ ಮತ್ತು ಅವ್ರು ಕೊಟ್ಟಿರೋ ಮೆಸೇಜ್ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅಂಥ ಡಿಫ್ರೆಂಟ್ ಆಗಿರೋ ಸ್ಟೋರಿ ಏನಿಲ್ಲ. ಮೊದಲು ಸುಮಾರು ತೆಲುಗು ಸಿನಿಮಾಗಳು ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ, ಆಮೇಲೆ ಫ್ಯಾಮಿಲಿ ಜಗಳ ಆಗ್ತಿರುತ್ತೆ. ಅವೆಲ್ಲ ಒಂದು ಸಿನಿಮಾದಲ್ಲಿ 2 ಗಂಟೆಯಲ್ಲಿ ಇವರು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ, ಎಲ್ಲೂ ಹೇಳಿದ್ದಾರೆ ತುಂಬ ಅಂತ ಖಂಡಿತ ಅನಿಸೋದಿಲ್ಲ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ಖಂಡಿತ ನೋಡ್ಬೋದು, ಬೋರ್ ಅಂತೂ ಖಂಡಿತ ಆಗಿಲ್ಲ. ಹಾಡುಗಳು ತುಂಬ ಚೆನ್ನಾಗಿದೆ, ಶ್ರದ್ಧಾ ಶ್ರೀನಾಥ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅದಾದಮೇಲೆ ಮಿಕ್ಕಿದ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಷ್ಟು ಜನ ಇದ್ದಾರೋ ಅವರೆಲ್ಲರ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಓವರಾಲ್ ಈ ಸಿನಿಮಾನ ಟೈಮ್ ಪಾಸ್ ಖಂಡಿತ ಆಗುತ್ತೆ, ನೋಡ್ತಾ ನೋಡ್ತಾ ಬೋರ್ ಅಂತೂ ಖಂಡಿತ ಆಗಿಲ್ಲ. ನನಗಂತೂ ತುಂಬಾ ಇಷ್ಟ ಆಗಿದೆ. ಸೊ ನಾನು ಈ ಸಿನಿಮಾಗೆ ಕೊಡೋ ರೇಟಿಂಗ್ 3/5. ನೀವು ಮೊದಲೇ ಈ ಸಿನಿಮಾ ನೋಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದು ಕೆಳಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಬೇಕಂತ ಅಂದ್ಕೊಂಡ್ರೆ ಧನ್ಯವಾದ. ನಾಳೆ ಮತ್ತೆ ಸಿಗ್ತೀನಿ ಬೇರೆ ಒಂದು ರಿವ್ಯೂ ಜೊತೆ.